ಓಕೆ, ಇನ್ನು ಬುಧವಾರವಷ್ಟೇ ಕಕ್ಷೆ ಸೇರಿದಂತಹ ಸರ್ವೇಕ್ಷಣಾ ಉಪಗ್ರಹ ರಿಸ್ಯಾಟ್ ಟೂ ಬಿ ಆರ್ ಒನ್ ಆಂಟೆನಾವನ್ನ ಇಸ್ರೋ ವಿಜ್ಞಾನಿಗಳು ಕಕ್ಷೆಯಲ್ಲಿ ಅದನ್ನು ನಿಯೋಜಿಸಿದ್ದಾರೆ. 3.6 meter ವಿಸ್ತೀರ್ಣದ ರೇಡಿಯಲ್ ರಿಬ್ ಆಂಟೆನಾವನ್ನ ಉಪಗ್ರಹದೊಳಗೆ ಮಡಚಿಟ್ಟು ಕಳಿಸಲಾಗಿತ್ತು. ಉಪಗ್ರಹದೊಳಗಿದ್ದ ಆಂಟೆನಾವನ್ನು ಹೊರತೆಗೆದು ಬಿಡಿಸಿ ಕಕ್ಷೆಯಲ್ಲಿ ನಿಯೋಜಿಸುವ ಅತ್ಯಂತ ಸಂಕೀರ್ಣ ಪ್ರಕ್ರಿಯೆಯನ್ನ 9:02 ನಲ್ಲಿ ವಿಜ್ಞಾನಿಗಳು ನೆರವೇರಿಸಿದ್ದಾರೆ. ಸೊ ರಿಸ್ಯಾಟ್ ಉಪಗ್ರಹ ಮತ್ತು ವಿದೇಶಿ 9 ಉಪಗ್ರಹಗಳನ್ನು ಹೊತ್ತಿದ್ದ PSLV C-48 ಉಡಾವಣಾ ನೌಕೆ ಆಂಧ್ರದ ಶ್ರೀಹರಿಕೋಟಾದಲ್ಲಿ ಉಡಾವಣೆ ನೆಲೆಯಿಂದ ಆಕಾಶಕ್ಕೆ ಚಿಮ್ಮಿತ್ತು.